ಆನಂದದ ಹಲವಾರು ರಾಜಮನೆತನಗಳಿಗೆ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ರಾಜಮನೆತನಗಳು ನಮ್ಮ ಭಾರತವನ್ನ ಆಳಿ ಭಾರತವನ್ನ ಸಮೃದ್ಧ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ರಾಜರುಗಳು ಪರಿಶ್ರಮ ಪಟ್ಟಿರೋದನ್ನ ನಾವು ಇತಿಹಾಸದ ಪ್ರತಿ ಪುಟಗಳಲ್ಲಿ ಕೂಡ ಓದ್ತಾನೆ, ಕೇಳ್ತಾನೆ, ಆಲಿಸ್ತಾನೆ ಬಂದಿದ್ದೀವಿ. ಹಾಗಾದ್ರೆ ಭಾರತವನ್ನಾಳಿದ ಶ್ರೇಷ್ಠ ದಕ್ಷಿಣ ಭಾರತದ ಮನೆತನಗಳು ಯಾವ್ಯಾವ? ದಕ್ಷಿಣ ಭಾರತದ ಶ್ರೇಷ್ಠ ಮನೆತನಗಳು ಯಾವ್ಯಾವ? ಶಾತವಾಹನರು, ಒಬ್ಬೊಬ್ಬರು ಎತ್ತಿಂತ ಹೇಳ್ಬೇಕು. ಶಾತವಾಹನರು, ಬಾದಾಮಿ ಚಾಲುಕ್ಯರು, ಗಂಗರು, ಚದಂಬರು, ಕಲ್ಯಾಣಿ ಚಾಲುಕ್ಯರು. ಓಕೆ, ಇವರೆಲ್ಲ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿಯೂ ಕೂಡ ಅನೇಕ ಸಾಮ್ರಾಜ್ಯಗಳು ಭಾರತವನ್ನ ತಮ್ಮದೇ ಆದಂತಹ ಒಂದು ನೆಲೆಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ರು. ಅಂತಹ ರಾಜಮನೆತನಗಳು ಯಾವ್ಯಾವು? ಮೌರ್ಯರು, ವರ್ತನ ಸಾಮ್ರಾಜ್ಯ, ರಜಪೂತರು, ದೆಹಲಿ ಸುಲ್ತಾನರು, ಗುಪ್ತರು. ಓಕೆ, ಇವರೊಂದಿಗೆ ಪ್ರಮುಖವಾದಂತಹ ಕೆಲವು ಮುಸ್ಲಿಂ ಮನೆತನಗಳು ಉತ್ತರ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ರು. ಆ ಮುಸ್ಲಿಂ ಮನೆತನಗಳು ಯಾವ್ಯಾವು? ಮೊಘಲರು, ವೆರಿ ಗುಡ್, ಮೊಘಲರು. ಮತ್ತೆ ದೆಹಲಿ ಸುಲ್ತಾನರು, ಎರಡು ಪ್ರಮುಖವಾದಂತಹ ಉತ್ತರ ಭಾರತದಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂತಹ ರಾಜಮನೆತನಗಳು. ಅದರಲ್ಲಿ ವಿಶೇಷವಾಗಿ ಮೊಘಲರ ಒಂದು ಅಟ್ಟಹಾಸವನ್ನ ಬಡಿದೋಡಿಸುವ ಉದ್ದೇಶದಿಂದ ಮಧ್ಯ ಭಾರತದಲ್ಲಿ ಒಂದು ವಿಶಿಷ್ಟ ಸಾಮ್ರಾಜ್ಯ ತಲೆ ಎತ್ತಿ ಬಂತು. ಅಂತ ಒಂದು ಸಾಮ್ರಾಜ್ಯದ ಹೆಸರು ನಿಮಗೆ ಗೊತ್ತಿದೆ? ಮೊಘಲರ ಆಧಿಪತ್ಯವನ್ನ ಅಂತ್ಯಗೊಳಿಸುವ ಉದ್ದೇಶವನ್ನೇ ಮರಾಠ ಸಾಮ್ರಾಜ್ಯ. ವೆರಿ ಗುಡ್, ಮರಾಠ ಸಾಮ್ರಾಜ್ಯ ಮಧ್ಯ ಭಾರತದಲ್ಲಿ ಮೊಘಲರ ಆಧಿಪತ್ಯವನ್ನ ಸರ್ವನಾಶ ಮಾಡಬೇಕು, ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಉಳಿಸ್ಕೋಬೇಕು ಎನ್ನುವಂತಹ ಉದ್ದೇಶದಿಂದ ಮರಾಠ ಸಾಮ್ರಾಜ್ಯ ಉದ್ಭವವಾಯಿತು. ಅಂತ ಒಂದು ಮರಾಠ ಸಾಮ್ರಾಜ್ಯವನ್ನ ಕಟ್ಟಿದ ಮಹಾಪುರುಷ ಯಾರು? ಛತ್ರಪತಿ ಶಿವಾಜಿ. ಹಾಗಾದ್ರೆ ಇವತ್ತು ನಾವು ಛತ್ರಪತಿ ಶಿವಾಜಿಯ ಜೀವನ ಸಾಧನೆಗಳನ್ನ ನೋಡೋಣ. ಅತಿ ವಿದ್ಯಾರ್ಥಿಗಳೇ, ಛತ್ರಪತಿ ಶಿವಾಜಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ, ಓದಿದ್ದೀರಿ, ಕೇಳಿದ್ರು. ಛತ್ರಪತಿ ಶಿವಾಜಿ ಹಿಂದೂ ಸಾಮ್ರಾಜ್ಯದ ಶ್ರೇಷ್ಠರಿಗೆ. ಇವರು 1627 ಕ್ರಿಸ್ತ ಶಕ 1627 ಶಿವನೇರಿ ಯುದ್ಧದಲ್ಲಿ ಜನಿಸುತ್ತಾರೆ. ಎಲ್ಲಿ ಜನಿಸ್ತಾನೆ? ಇವನ ತಂದೆ ಬಿಜಾಪುರ ಸುಲ್ತಾನರ ಆಡಳಿತದಲ್ಲಿ ಮಹಾಬಲ ನಾಯಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಆ ಸೇವೆಯನ್ನ ಸಲ್ಲಿಸಬೇಕಾದಂತಹ ಸಂದರ್ಭದಲ್ಲಿ ಅವನ ಮಗನನ್ನ ನೋಡಿಕೊಳ್ಳೋಕೆ ಆಗದೆ ಇರುವಂತಹ ಸನ್ನಿವೇಶ ಬಂದಾಗ ಅವನು ಶಿವಾಜಿಯನ್ನ ಜೀಜಾಬಾಯಿ ಅಂತ ಬಿಟ್ಟು ಜ್ಞಾಪಿಸ್ಕೊಳ್ತಾನೆ. ಜೀಜಾಬಾಯಿ ತನ್ನ ಮಗನನ್ನ ಧಾರ್ಮಿಕ ಸಹಿಷ್ಣತೆಯುಳ್ಳ ಒಬ್ಬ ವ್ಯಕ್ತಿಯಾಗಿ ಅವನಿಗೆ ಬಾಲ್ಯದಲ್ಲಿರುವಾಗಲೇ ಅವನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳುವುದರೊಂದಿಗೆ ಅನೇಕ ಸಾಹಸಮಯ ಶೌರ್ಯಮಯ ನಟನೆಗಳನ್ನ ಶಿವಾಜಿ ಅದರ ಜೊತೆಗೆ ಒಬ್ಬ ಗುರುವನ್ನು ಕೂಡ ನೇಮಕ ಮಾಡ್ತಾರೆ. ಆ ಗುರುವಿನ ಹೆಸರೇ ರಾಜ. ದಾದಾಜಿ ತೊಂದರೆಯಿಂದ ಶಿವಾಜಿಗೆ ಸಿಕ್ಕಂತಹ ಶಿಕ್ಷಣ ಯಾವುದಂದ್ರೆ, ಒಂದು ರಕ್ಷಣಾತ್ಮಕ ಸೇನೆಗೆ ಸಂಬಂಧಪಟ್ಟಂತಹ ಒಂದು ಸೈನಿಕ ಶಿಕ್ಷಣ ಅವನಿಗೆ ಕೊಡುತ್ತೆ. ಅದರ ಜೊತೆ ಜೊತೆಯಾಗಿ ಆಡಳಿತಾತ್ಮಕ ಶಿಕ್ಷಣವನ್ನು ಕೂಡ ದಾದಾಜಿ ತೊಂದರೆಯ ಶಿವಾಜಿಗೆ ನೀಡ್ತಾರೆ. ಅಂದ್ರೆ ಶಿವಾಜಿ ಈಗ ಯಾರ್ಯಾರಿಂದ ಶಿಕ್ಷಣ ಪಡೆದಂತೆ ಆಯ್ತು? ತಾಯಿ ಜಿಂಜಾಬಾಯಿಯಿಂದ, ಮತ್ತು
ಏನನ್ನ ಕಲಿತ ಸೈನಿಕ ಶಿಕ್ಷಣವನ್ನ ಪಡೆದ, ಇನ್ನೊಂದು ಆಡಳಿತ ಸೇವೆಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನ ಪಡೆದ. ಹೀಗೆ ಈರ್ವದಿಂದ ಶಿಕ್ಷಣ ಪಡೆದಿರ್ತಕ್ಕಂತಹ ಶಿವಾಜಿ ತನ್ನದೇ ಆದಂತಹ ಒಂದು ಹುಮ್ಮಸ್ಸಿನಿಂದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಗುಡ್ಡಗಾಡು ಜನಗಳನ್ನ ಒಂದುಗೂಡಿಸಿ ಏನ್ ಮಾಡ್ತಾನೆ, ತನ್ನದೇ ಆದಂತಹ ಒಂದು ವಿಶಿಷ್ಟ ಸೇನಾಪಡೆಯನ್ನ ಕಟ್ಕೋತಾನೆ. ಹಾಗಾದ್ರೆ ಆ ಸೇನಾಪಡೆಯ ಹೆಸರು ಏನಿರ್ಬೋದು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಏನಿರ್ಬೋದು? ಅದನ್ನ ಮರಾಠ ಸಾಮ್ರಾಜ್ಯದ ಸೇನಾ ಅಂತ ಕೂಡ ಕರೀತಾರೆ, ಹೈಂದವಿ ಸ್ವರಾಜ ಅಂತ ಕೂಡ ಕರೀತಾರೆ. ಹೈಂದವಿ ಸ್ವರಾಜ್ಯ ಎನ್ನುವಂತಹ ಗುಡ್ಡಗಾಡು ಪ್ರದೇಶದ ಜನರನ್ನ ಉಳಿಸಿಕೊಂಡು ಸೈನ್ಯವನ್ನ ಕಟ್ಕೋತಾನೆ. ಆ ಸೈನ್ಯವು ವಿಶಿಷ್ಟವಾಗಿರ್ತಕ್ಕಂಥ ತರಬೇತಿಯನ್ನ ಪಡೆದಿರುತ್ತೆ. ಆ ತರಬೇತಿ ಹೆಂಗೆ, ಟಿಪ್ಪು ಸುಲ್ತಾನ ಫಿರಂಗಿ ದಳದಲ್ಲಿ ಹೆಚ್ಚು ಪ್ರವೀಣತೆಯನ್ನ ಪಡೆದಿದ್ನೋ, ಶಿವಾಜಿ ಕೂಡ ಒಂದು ವಿಶಿಷ್ಟ ಸೇನಾ ತೀಕ್ಷ್ಣತೆಯಲ್ಲಿ ಒಂದು ಪಂಡಿತಿಯನ್ನ ಹೊಂದಿದ್ದ, ಅಲ್ಲಿನ ಜನರು ಕೂಡ ಪಂಡಿತಿಯನ್ನ ಹೊಂದಿದ್ರು. ಅದು ಯಾವುದು ಮಾಡೋದು ತಮಗೆ ಏನಾದರೂ ತಿಳಿದಿದೆಯಾ? ಹೌದಲ್ಲ, ಗೆರಿಲ್ಲ ಯುದ್ಧ ನೀತಿಯನ್ನ ಪರಿಣಿತಿಯನ್ನ ಹೊಂದಿರ್ತಕ್ಕಂತಹ ಶಿವಾಜಿ ಹಾಗೂ ಅವರ ಸೈನ್ಯ ಮೊತ್ತ ಮೊದಲು ಆ ಶಿವನೇರಿ ದುರ್ಗದ ಸುತ್ತಲೂ ಇರ್ತಕ್ಕಂತಹ ಪ್ರದೇಶಗಳನ್ನ ಗೆದ್ಕೊಳ್ತಾರೆ. ಗೆದ್ಕೊಂಡ್ಮೇಲೆ ಸೈನ್ಯ ದೊಡ್ಡದಾಗುತ್ತೆ, ಒಂದು ತಂದೆ ಆದಂತಹ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ ಶಿವಾಜಿ. ಅವಾಗ ಬೇರೆ ಬೇರೆ ರಾಜಮನೆತನಗಳ ಮೇಲೆ ದಂಡೆತ್ತಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ದಂಡೆತ್ತಿ ಹೋದಾಗ ಹೋಗಬೇಕಾದಂತಹ ಸನ್ನಿವೇಶದಲ್ಲಿ ಮೊಟ್ಟ ಮೊದಲು ದಂಡೆತ್ತಿ ಹೋಗಿರ್ತಕ್ಕಂತಹ ಸನ್ನಿವೇಶ ಯಾವುದಂದ್ರೆ ಬಿಜಾಪುರದ ಸುಲ್ತಾನ ಆಗ್ತಾನೆ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಬರುತ್ತಾ ಇರ್ತಾನೆ. ಅಂತ ಸನ್ನಿವೇಶದಲ್ಲಿ ಆ ಬಿಜಾಪುರ ಸುಲ್ತಾನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಈ ಪ್ರಮುಖವಾಗಿರ್ತಕ್ಕಂಥ ಎರಡು ಪ್ರದೇಶಗಳನ್ನ ಅವನು ಗೆದ್ಕೊಳ್ತಾನೆ. ಆ ಪ್ರಮುಖವಾಗಿರ್ತಕ್ಕಂಥ ಆ ಎರಡು ಪ್ರದೇಶಗಳು ಯಾವ್ದು ಅಂದ್ರೆ, ಒಂದು ತೋರಣದುರ್ಗ, ಒಂದು ತೋರಣದುರ್ಗ, ಎರಡನೇದು ರಾಯಗಡ. ತೋರಣದುರ್ಗ ಹಾಗೂ ರಾಯಗಡಗಳನ್ನ ಯಾರಿಂದ ಸೇರ್ತಾನೆ? ಬಿಜಾಪುರದ ಸುಲ್ತಾನದಿಂದ. ಇವೆರಡು ಪ್ರದೇಶಗಳನ್ನ ಯಾವ್ಯಾವ ಪ್ರದೇಶಗಳನ್ನ? ತೋರಣದುರ್ಗ, ರಾಯಗಡಗಳನ್ನ ಗೆದ್ತಾನೆ. ಅದು ಗೆದ್ಮೇಲೆ ಮತ್ತೆ ದಂಡೆತ್ತಿ ಹೋಗಿ ಮುಂದೆ ಅವನು ಸತಾರ ಹಾಗೂ ಸೂರತ್ಗಳನ್ನ ಮತ್ತು ಕಲ್ಯಾಣಗಳನ್ನ ಗೆದ್ಕೊಳ್ತಾನೆ. ಸತಾರ, ಸೂರತ್ ಹಾಗೂ ಕಲ್ಯಾಣಗಳನ್ನ ಗೆದ್ಕೊಳ್ತಾನೆ. ಯಾರಾದರೂ ಒಬ್ಬರು ಬರೀ ಸೂರತ್ ಮೇಲೆ ತೋರಿಸ್ತಾರೆ, ಸೂರತ್ ಸರ್, ಸೂರತ್ ಪ್ರದೇಶ ಏನ್ ಬರುತ್ತೆ ತೋರಿಸ್ತೀವಿ ಅವರಿಗೆಲ್ಲ. ಅವರು ತೋರಿಸ್ತಕ್ಕಂಥ ಪ್ರದೇಶ ಯಾವುದು? ಸೂರತ್. ಓಕೆ, ಅದೇ ರೀತಿಯಾಗಿ ಸತಾರ ಇದೆ ತೋರಿಸಿ. ಓಕೆ, ಅದ್ಯಾವ ಪ್ರದೇಶ? ಓಕೆ, ವೆರಿ ಗುಡ್. ಇಲ್ಲಿ ಸತಾರ ಹಾಗೂ ಸೂರತ್ಗಳನ್ನು ಕೂಡ ಗೆದ್ಕೊಂಡ ಮೇಲೆ ಅವಾಗ ಮೊದಲ ಅಂತಿಮ ದೊರೆ ಔರಂಗಜೇಬ ಹೇಗೆ ಸುಲ್ತಾನ ಮೇಲೆ ಆಳ್ವಿಕೆಯನ್ನ ಗೆದ್ದಾನೆ. ಆ ಔರಂಗಜೇಬನ ಅಟ್ಟಹಾಸ ಅತಿಯಾಗಿರುತ್ತೆ ಅಂತ ಸನ್ನಿವೇಶವನ್ನ ನೋಡಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಏನ್ ಮಾಡ್ತಂದ್ರೆ, ಔರಂಗಜೇಬನ ಪ್ರದೇಶಗಳಾಗಿರ್ತಕ್ಕಂಥ ಪ್ರಮುಖ ಪ್ರದೇಶಗಳಾಗಿರ್ತಕ್ಕಂಥ ಇಲ್ಲಿ ಅಹಮದ್ ನಗರ ಮತ್ತು ಜುನ್ನಾರ್ ನಗರಗಳನ್ನ ವಶಪಡಿಸ್ಕೊಳ್ತಾನೆ. ಯಾವ್ಯಾವಗಳನ್ನ ವಶಪಡಿಸ್ಕೊಳ್ತಾನೆ? ಅಹಮದ್ ನಗರ, ಇನ್ನೊಂದು ಯಾವುದು? ಜುನ್ನಾರ್. ಯಾರಿಂದ ವಶಪಡಿಸ್ಕೊಳ್ತಾನೆ? ಔರಂಗಜೇಬನ ಆಡಳಿತ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿದೆ, ಹಿಂದಿನ ಪಾಠದಲ್ಲಿ ಓದಿದ್ವಿ ನಾವು. ಔರಂಗಜೇಬ ಒಬ್ಬ ದುರಾಡಳಿತ ವ್ಯಕ್ತಿ ಆಗಿದ್ದ, ಧರ್ಮಾಂಧ ಆಗಿದ್ದ, ಹೌದಲ್ಲ? ಆ ಕಾರಣದಿಂದಾಗಿ ಅವನನ್ನ ಮೆಟ್ಟಿ ಅವನನ್ನ ಸೋಲಿಸಿ ನಾವು ಹಲವಾರು ಪ್ರದೇಶಗಳನ್ನ ಗೆಲ್ಲಬೇಕನ್ನುವಂತ ಉದ್ದೇಶವನ್ನಿಟ್ಕೊಂಡು ಶಿವಾಜಿ ಮೊಟ್ಟ ಮೊದಲನೇ ಬಾರಿಗೆ ಯಾವ ಪ್ರದೇಶಗಳನ್ನ ಗೆದ್ಕೊಂಡು ಔರಂಗಜೇಬನಿಂದ ಒಂದು ಎರಡನೇದು ಈ ನಗರಗಳನ್ನ ಗೆದ್ಕೊಂಡು ಇನ್ನೇನು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಬೇಕು ಅಂದಾಗ ಬಿಜಾಪುರ ಸುಲ್ತಾನ್ಗೆ ಎಚ್ಚರಿಕೆ ಆಯ್ತು. ಇವಾಗ ಅನಾರೋಗ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬಿಜಾಪುರ ಸುಲ್ತಾನಿಗೆ ಆರಾಮಾಗಿ ಛತ್ರಪತಿ ಶಿವಾಜಿಯನ್ನ ಹಿಂಗೆ ಬಿಟ್ಬಿಟ್ರೆ ನಮ್ಮನ್ನ ನೆಲ ಸಮ ಮಾಡಿಬಿಡ್ತಾನೆ, ನಮ್ಮನ್ನು ಉಳಿಸೋದಿಲ್ಲ ಅಂತ ತಿಳ್ಕೊಂಡು ಛತ್ರಪತಿ ಶಿವಾಜಿಯನ್ನ ಮುಂದಿಸ್ಬೇಕು, ಅವನ್ನ ಸೋಲಿಸ್ಬೇಕು ಅಂತೇಳಿ
ಬಿಜಾಪುರದ ಸುಲ್ತಾನ ಒಬ್ಬ ಸೇನಾಪತಿಯನ್ನ ಸೃಷ್ಟಿ ಮಾಡ್ತಾನೆ, ಅವನೇ ಅಫ್ಜಲ್ ಖಾನ್. ಒಂದು ವೈಶಿಷ್ಟ್ಯತೆ ಇದೆ ನೋಡಿದ್ರೆ, ಕರೆಕ್ಟ್ ಆಗಿ ರಕ್ಷಪಟ್ಟೇನೆ ಅಫ್ಜಲ್ ಖಾನ್ ಎನ್ನುವಂತಹ ಸೇನಾ ರಂಗ ನಾಯಕನನ್ನ ಅವನ ಜೊತೆಗೆ ಒಂದು ಬೃಹತ್ ಪ್ರಮಾಣದ ಸೇನಾಪಡೆಯನ್ನ ಬಿಜಾಪುರ ಸುಲ್ತಾನ ಶಿವಾಜಿಯನ್ನ ಸೋಲಿಸಿದೆ. ಆ ಸೇನೆ ಬರುತ್ತೆ ಬಿಜಾಪುರದಿಂದ, ಎಲ್ಲ ಸೇನಾಪಡೆ ಅಂದ್ರೆ ಅಲ್ಲಿ ವಾಯುಪಡೆ ಮತ್ತೆ ಗಜಪಡೆ ಕಾಲ್ದಳ ಎಲ್ಲ ಪಡೆಗಳು ಶಿವನೀರಿಗೆ ಬರ್ತಾರೆ. ಒಂದೊಂದಾಗಿ ಒಂದೊಂದಾಗಿ ಇವ್ರು ಗೆದ್ದಿರ್ತಕ್ಕಂಥ ಶಿವಾಜಿಗೆ ಗೆದ್ದಿರ್ತಕ್ಕಂಥ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ ಬರ್ತಾರೆ. ಬರಬೇಕಾದಾಗ ಕೊನೆ ಇನ್ನೇನು ಬಹಮನಗರ ಜನರು ಇಲ್ಲಿರ್ತಕ್ಕಂಥ ಸಿಂಧೇರಿ ಕುರಿತಾರೆ ಬರಬೇಕನ್ನುತ್ತಾನೆ ಶಿವಾಜಿ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯಿಂದ ರೆಡಿ ಮಾಡ್ತಿರ್ತಾರೆ. ಅವಾಗ ಒಪ್ಪಂದವನ್ನ ಮಾಡ್ಕೊಂಡು ಬಿಡಬೇಕು, ಮುಂದೆ ಒಪ್ಪಂದವನ್ನ ಮಾಡ್ಕೊಂಡು ಬಿಡಬೇಕು ಎನ್ನುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾರೆ. ಒಪ್ಪಂದಕ್ಕೆ ಪರಸ್ಪರ ಒಪ್ಕೋತಾರೆ, ಒಪ್ಪಂದ ಮಾಡ್ಕೋಬೇಕು ಎನ್ನುವ ಒಳಗಾಗಿನೇ ಅವರು ಶಿವಾಜಿ ಒಂದು ಯೋಜನೆಯನ್ನ ಮಾಡಿ ರಾತ್ರೋರಾತ್ರಿ ಅಫ್ಜಲ್ ಖಾನನನ್ನ ತಾನು ಹೊಂದಿರ್ತಕ್ಕಂತಹ ವ್ಯಾಘ್ರನಕರಿಂದ ಆ ಒಂದು ಆಯುಧದಿಂದ ಅವನ್ನ ಹೊಂದಿರ್ತಾರೆ. ವ್ಯಾಘ್ರನಕ ವ್ಯಾಘ್ರ ಅಂದ್ರೇನು? ಹುಲಿ ಅಂದ್ರೆ ನಖ. ವ್ಯಾಘ್ರ ನಖ ಅಂದ್ರೆ ಉಗುಳು, ಅಂದ್ರೆ ಹುಲಿಯ ಉಗುಳುಗಳನ್ನ ಧರಿಸಿಕೊಂಡು ಅವನು ಹೆಂಗೆ ಒಂದು ದುರ್ಗಾ ದೇವಿ ಮಹಿಷಾಸುರನನ್ನ ಸೆಳಿತಾಳಲ್ಲ ಅದೇ ರೀತಿಯಾಗಿ ಅವನನ್ನ ಎದೆ ಬಂದು ಶಿವಾಜಿ ಅವಾಗ ಏನಾಗ್ತಾನೆ ವ್ಯಾಘ್ರ ನಖ ಶಿವಾಜಿ ಆಗ್ತಾನೆ. ಹೀಗೆ ಅಲ್ಲಿ ಜನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಬಿಜಾಪುರ ಸೈನ್ಯ ಅವರ ಕೊಲೆ ಆಗಿರೋದು ನೋಡಿ ಬಿಜಾಪುರ ಸೈನ್ಯ ಶಿವಾಜಿಯಿಂದ ದೂರ ಬಂದಿದೆ. ಹೈದರಾಬಾದ್ಗೆ ಹೋದಾಗ ಮತ್ತೆ ಅಲ್ಲಿ ಔರಂಗಜೇಬ ಜೊತೆಗೆ ಮತ್ತಷ್ಟು ಯುದ್ಧಗಳನ್ನು ಮಾಡ್ತಾನೆ. ಯುದ್ಧವನ್ನು ಮಾಡಬೇಕಾದಾಗ ಅಲ್ಲಿ ಔರಂಗಜೇಬನ ಸೇನಾಧಿಪತಿಯಾಗಿರ್ತಕ್ಕಂಥ ಹಿಂದೂ ಸೇನಾಧಿಪತಿಯಾಗಿರ್ತಕ್ಕಂಥ ಜೈಸಿಂಗ್ ಅವರಿಗೆ ಜೈಸಿಂಗ್ ಅನ್ನ ಸಿದ್ಧಗೊಳಿಸ್ತಾನೆ. ಸಿದ್ಧಗೊಳಿಸಿ ಜೈಸಿಂಗ್ ಇಂದ ಶಿವಾಜಿಯನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಜೈಸಿಂಗ್ ಶಿವಾಜಿ ಕಡೆ ಶಿವಾಜಿಯ ಪ್ರದೇಶಗಳಲ್ಲಿ ಬಂದು ಒಂದೊಂದೇ ಪ್ರದೇಶಗಳನ್ನು ಕೂಡ ಕಸಿದುಕೊಂಡು ಹೋಗ್ತಾನೆ. ಅವಾಗ ಜೈಸಿಂಗ್ನೊಂದಿಗೆ ಶಿವಾಜಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಾನೆ. ಅದೇ ಒಪ್ಪಂದವನ್ನು ನಾವು ಪುರಂದರಗಳ ಒಪ್ಪಂದ ಅಂತ ಕರಿತೀವಿ. ಯಾವ ಒಪ್ಪಂದವನ್ನ ಮಾಡ್ಕೊತಾನೆ? ಜೈಸಿಂಗ್ನೊಂದಿಗೆ ಪುರಂದರಗಳ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಅವನ ಜೊತೆ ಯುದ್ಧವನ್ನು ಮಾಡೋದಿಲ್ಲ, ಪುರಂದರಗಳ ಒಂದು ಒಪ್ಪಂದವನ್ನು ಮಾಡಿಕೊಂಡು ಶಿವಾಜಿ ಈಗಾಗಲೇ ಗೆದ್ದಿರ್ತಕ್ಕಂತಹ ಹಲವಾರು ಪರಗಣಗಳು, ಪರಗಣಗಳು ಅಂದ್ರೆ ಏನು? ಪರಗಣಗಳು ಏನು? ಪ್ರಾಂತ್ಯ ಪ್ರದೇಶಗಳಲ್ಲಿ 23 ಪರಗಣಗಳನ್ನ. ಎಷ್ಟು ಪರಗಣಗಳು? 23 ಪರಗಣಗಳನ್ನ ಜೈಸಿಂಗ್ಗಳಿಗೆ ಮರಳಿಸಿ ತಾನು ಸ್ವತಂತ್ರ ಸಾಮ್ರಾಜ್ಯನಾಗಿ ಭಾಗವತನ ಹೆಸರಿಗೆ. ಇದು ಅವನ ಏನಿದೆ ಅಂತ ನಾವು ಕರಿಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವಾಗ ನಮಗೆ ಉತ್ತರಿಸಿ, ಶಿವಾಜಿಯ ತಂದೆ ತಾಯಿ ಹೆಸರೇನು? ಅದು ಮುಂದೆ ಇವೊಬ್ಬ ಶ್ರೇಷ್ಠ ವ್ಯಕ್ತಿ ಅನಿಸ್ಕೊಂಡ ಹೆಂಗೆ ಅಶೋಕ ಸಾಮ್ರಾಟ ಮತ್ತೆ ಮೊಘಲರ ಅಕ್ಬರ ಉತ್ತರದ ಸಮುದ್ರಗುಪ್ತ, ಹೀಗೆ ಆ ಮೂರು ವ್ಯಕ್ತಿಗಳಿಗೆ ಹೋಲಿಕೆಯಾಗಿ ಒಬ್ಬ ದೊಡ್ಡ ಸಾಮ್ರಾಜ್ಯನಾಗಿ ಬೆಳೆದ, ಇಂಥ ಸಾಮ್ರಾಜ್ಯನಾಗಿ ಬೆಳೀಲಿಕ್ಕೆ ಕಾರಣೀಭೂತನಾದ ಇವನ ಗುರುವಿನ ಹೆಸರೇನು? ದಾದಾಜಿ. ಓಕೆ, ಇವನು ಪ್ರಮುಖವಾಗಿ 2-3 ಪ್ರದೇಶಗಳನ್ನ ಬಿಜಾಪುರ ಸುಲ್ತಾನದಿಂದ ಗೆದ್ದುಕೊಂಡ. ಬಿಜಾಪುರ ಸುಲ್ತಾನದಿಂದ ಗೆದ್ದುಕೊಂಡ ಪ್ರದೇಶಗಳು ಯಾವ್ಯಾವು? ಅಂತೆ ಕೊನೆಗೆ ಇವನು ತಾನು ಗೆದ್ದಿರ್ತಕ್ಕಂತಹ ಪರಗಣಗಳಲ್ಲಿ 24 ಪರಗಣಗಳನ್ನ ಜೈಸಿಂಗ್ನಿಗೆ 23 ಪರಗಣಗಳನ್ನ ಜೈಸಿಂಗ್ನಿಗೆ ಕೊಡ್ಬೇಕಾಯ್ತು. ಹಾಗಾದ್ರೆ ಜೈಸಿಂಗ್ನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಯಾವುದು? ಒಪ್ಪಂದ.
ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನೀವು ಇವತ್ತಿನ ಅವಧಿಯಲ್ಲಿ ಶಿವಾಜಿಯ ಆರಂಭಿಕ ಜೀವನ ಹಾಗೂ ಅವರು ಹೇಗೆ ಏಳಿಗೆ ಹೊಂದಿದ ಅನ್ನೋದನ್ನ ನಾವು ಅಧ್ಯಯನ ಮಾಡಿದ್ವಿ. ಮುಂದಿನ ಅವಧಿಯಲ್ಲಿ ಶಿವಾಜಿ ಇನ್ನೂ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಹಾಗೂ ಅವನ ಆಡಳಿತ ಶೈಲಿಯನ್ನ ಅಧ್ಯಯನ ಮಾಡೋಣ. You want it?